नमस्कार नेशनल टीवी के स्वागत नानु प्रकृति प्रभाकर दावणगेरे सिद्रामय्य हुट्टुहब्बद हिन्नेले अमृत महोत्सव नडेयुत्तिद्दु होस दाखलेयन्नु बरेदिदे बेण्णेनगरि दावणगेरे नडेयुत्तिरुव माजी मुख्यमंत्री सिद्रामय्य अवर अमृत महोत्सव कार्यक्रम के लक्षांतर जनरु आगमिसुत्तिद्दारे इन्नु हेच्चिन संख्येयल्लि कार्यकर्तरु अभिमानिगळु आगमिसुत्तिद्दारे एल्लेडे सिद्रामय्य राहुल गांधी हागू विविध कांग्रेस नायकर कटौट्गळु नगरदाद्यंत राराजिसुत्तिवे इडी नगर हब्बद वातावरण नेलेगोंडितु सिद्रामय्यनवर मुख्यमंत्री नाना जनपर योजने बृहत् फ्लेक्स हाकलागिदे राज्य विविधेडेयिंद सुमारु 7000 बस सिद्रामय्य अभिमानिगळु दावणगेरेगे बरलिद्दु ऊटोपचार सज्जुगोळिसुव केलसवु कूड भरतिंद सागुत्तिदे देशदल्ले याव नायकरिगू इष्टु जन सेरलिल्ल नम्म नायक सिद्रामय्यरवरु इतिहासवन्न सृष्टिसिद्दारे सिद्रामय्यरवर अभिमानिगळु इतिहासवन्न सृष्टिसिद्दारे ನೆನ್ನೆ ಸುರಿದ ಧಾರಾಕಾರ ಮಳೆಗೆ ಗೊಮ್ಮಟೇಶ್ವರ ಬೆಟ್ಟದ ಕೋಟಿಯ ಕಲ್ಲುಗಳು ನೆಲಕ್ಕೆ ಉರುಳುತ್ತಿವೆ ರಾತ್ರಿ ಸುರಿದ ಮಳೆಗೆ ಶ್ರಾವಣ ಬೆಳಕುಳದ ಗೊಮ್ಮಟೇಶ್ವರ ಬೆಟ್ಟದ ಕೋಟಿಯ ಕಲ್ಲುಗಳು ಕುಸಿದು ನೆಲಕ್ಕೆ ಉರುಳುತ್ತಿದ್ದಾವೆ ವಿಶ್ವ ಪ್ರಸಿದ್ಧ ಪ್ರಾಚೀನ ಜೈನ ದೇವಾಲಯಕ್ಕೆ ಹಾನಿ ಉಂಟಾಗಿದ್ದು ಭೀಕರ ಮಳೆ ಶ್ರವಣ ಬೆಳಕುಳದಲ್ಲಿ ಆತಂಕ ಸೃಷ್ಟಿಸಿದೆ ಬೆಟ್ಟದ ತಪ್ಪಲಲ್ಲಿ ವಾಸವಾಗಿರುವ ಜನರು ಆತಂಕಗೊಳಕ್ಕಾಗಿದ್ದಾರೆ ಮೇಲಿಂದ ಬಂದಿರೋದು बैल तोर्स्तनी नीके सूतकना सुमार बंद नोडवा हाँ कड़े यारिगाक्रे कलास पुण्य वरुणन आर्भटक्के बेंगलूरु ग्रामांतर जनरु नलुगि होगुत्तिद्दारे बेंगलूरु ग्रामांतर जिल्लेय देवनहळ्ळि तालूकिनल्लि बूदिकेरे रात्रि धाराकार मळे सुरुत्तिदे वरुणन अभ्रक्के जनरु नलुगि होगिद्दु केरे कट्टेगळु तुंबिद्दु नदिगळु उक्कि हरियुत्तिवे इदरिंद बूदिकेरे जन जीवन अस्तव्यस्तगोंडिदे हरियुत्तिरुव केरेगळिंद रस्ते संपर्क कडितगोंडिद्दु बूदिकेरे ग्रामद केरे तुंबि हरियुत्तिदे बूदिकेरे सूलिपेले चन्नरायपट्टण रस्ते संपर्क बंद माडलागिदे रस्ते संपर्क कडितदिंद शाला विद्यार्थिगळिगे सेरिदंते नूरारु वाहन सवाररिगे तोंदरेयागिदे
ಬೋದಿಕೆರೆ ಕೆರೆ ಕೂಡಿ ಪರಿಣಾಮ ಕೆರೆ ಪಕ್ಕದಲ್ಲಿರುವ ಸ್ಮಶಾನಕ್ಕೆ ನೀರು ನುಗ್ಗಿದೆ. ಇದೇ ರೀತಿ ಕೋಡಿ ಮುಂದುವರೆದರೆ ಸಮಾಧಿಗಳು ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ಕೆರೆಕೋಡಿ ಹರಿಯುತ್ತಿರುವ ನೀರಿನಲ್ಲಿ ಯುವಕರು ಉಚ್ಚಾಟವನ್ನ ಮೆರೆತಿರುವ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ದೇವನಹಳ್ಳಿ ತಾಲೂಕು ಬೂದಿಕೆರೆ ಗ್ರಾಮದಲ್ಲಿ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಹರಿಯುತ್ತಿರುವ ನೀರಲ್ಲಿ ಯುವಕರು ಉಚ್ಚಾಟ ಮಾಡುತ್ತಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಬೂದಿಕೆರೆ ಗ್ರಾಮದಲ್ಲಿ ನಡೆದಿದೆ. ಕೋಡಿಬಿದ್ದು ರಸ್ತೆಯಲ್ಲಿ ನೀರು ಹರಿಯುತ್ತಿದ್ದು ಬೂದಿಕೆರೆ ಮತ್ತು ಚೌಡಪ್ಪನಹಳ್ಳಿ ಗಂಗವಾರ ಕಗ್ಗಲಹಳ್ಳಿ ಗ್ರಾಮಗಳಲ್ಲಿ ಸಂಪರ್ಕ ಕಡಿತವಾಗಿದೆ. ಕೋಡಿ ಬಿದ್ದ ಹಿನ್ನೆಲೆ ಯುವಕರು ನೀರು ದಾಟುವ ಸಾಹಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಕೊಕ್ಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಳಚರಂಡಿಯ ವ್ಯವಸ್ಥೆಯನ್ನ ಕೇಳುವರೆ ಇಲ್ಲದಂತಾಗಿದೆ. ವಿಶ್ವಪ್ರಸಿದ್ಧ ಕೊಕ್ಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಚರಂಡಿ ಅವ್ಯವಸ್ಥೆಯನ್ನ ಕೇಳುವವರಿಲ್ಲ. ಇಲ್ಲಿಯ ದೇವಸ್ಥಾನದ ಒಳಚರಂಡಿ ಅವ್ಯವಸ್ಥೆಯನ್ನ ಕೇಳುವವರಿಲ್ಲ. ಮನಸ್ಸು ಇಚ್ಛೆಯಂತೆ ಒಳಚರಂಡಿ ಕಾಮಗಾರಿ ಮಾಡಿತು. 5 ವರ್ಷಗಳೇ ಕಳೆದರೂ ಕೂಡ ಅಂದಿನಿಂದ ಇಂದಿನವರೆಗೂ ದುರ್ವಾಸನೆಯಿಂದ ಕೂಡಿದ ತ್ಯಾಜ್ಯ ಹೊರಬರುತ್ತದೆ. ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಿಂದ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭಕ್ತಾದಿಗಳು ಕಾಲ್ನಡಿಕೆಯಲ್ಲೇ ತೆರಳಬೇಕಾದ ಅನಿವಾರ್ಯತೆ ಇದೆ. ವಾರದ 2-3 ದಿನ ಒಳಚರಂಡಿಯಿಂದ ತ್ಯಾಜ್ಯ ಹೊರಬರುತ್ತಿದ್ದು ಭಕ್ತಾದಿಗಳು ದೇವಸ್ಥಾನದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯೋಗೀಶ್ ನಂಬರ್
ರಾಜ್ಯಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳಿಗೆ ಹಾನಿಯಾಗುತ್ತಿದೆ. ಒಂದು ವಾರದಿಂದ ಗದಗ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆ ಮತ್ತು ದಟ್ಟ ಮೋಡ ಕವಿದ ವಾತಾವರಣದಿಂದ ಹೆಸರು, ಅಲಸಂದೆ, ಮಡಕೆ, ಉದ್ದು, ತೊಗರಿ ಬೆಳೆದ ರೈತರು ಬದುಕು ದುಸ್ತರಗೊಂಡಿದೆ. ಸತತ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹಾರತಕಟ್ಟಿ ಗ್ರಾಮದಲ್ಲಿ ಸುಮಾರು 300 ಎಕರೆ ಪ್ರದೇಶಗಳಲ್ಲಿ ಮಳೆಯ ನೀರು ನಿಂತು ರೈತರು ಬೆಳೆದ ಮೆಕ್ಕೆಜೋಳ ಕೊಳೆಯುವ ಸ್ಥಿತಿಗೆ ಬಂದಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಕೃಷಿ ಅಧಿಕಾರಿಗಳೇ ಆಗಲಿ ಯಾವ ಅಧಿಕಾರಿಗಳು ಬಂದು ನೋಡುತ್ತಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಸಾವಿರಾರು ಪ್ರದೇಶದಲ್ಲಿ ಬೆಳೆದ ಹೆಸರು, ಅಲಸಂದೆ, ಉದ್ದು, ತೊಗರಿ ಬೇಳೆಗಳು ನಾಶವಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಮೆಕ್ಕೆಜೋಳ, ಹೆಸರು, ಅಲಸಂದೆ, ಮಡಕೆ ಬೆಳೆದಿದ್ದು ಜಿಟಿ ಜಿಟಿ ಮಳೆಯಿಂದ ಹೊಲದಲ್ಲಿಯೇ ಬೆಳೆಯು ಕೊಳೆಯುವ ಸ್ಥಿತಿಯಲ್ಲಿ ಇದೆ. ಇನ್ನೊಂದು ವಾರ ಜಿಟಿ ಜಿಟಿ ಮಳೆಯಾದರೆ ಸಂಪೂರ್ಣ ಬೆಳೆ ಹಾನಿಯಾಗಲಿದೆ. ಮಕ್ಕಾ ಏನ್ ರೀ ಟೋಟಲ್ ಕತ್ರ ಎಕರೆ ಕೈ ಟೋಟಲ್ ಕತ್ರ ಎಕರೆ ಟೋಟಲ್ ಕತ್ರ ಎಕರೆ ಸಾರಿ ಸಾರಿ ಏಳ್ನೂರ ಐವತ್ತು ಎಕರೆ ಇಂಜಿನಿಯರ್ ಆಮ್ಲೋಟ್ಕೊಂಡಿರ ಎಲ್ಲ ಹಾಳಾದ್ರು ಯಾವ ತಹಸೀಲ್ದಾರ್ ಹೇಳಿದ್ರು ತಹಸೀಲ್ದಾರು ಬರುವಲ್ರು, ಮತ್ತು ತಲಾಟಿ ಹೇಳಿದ್ರು ತಲಾಟಿ ಬರುವಲ್ರು, ಶಾಸಕರು ಹೇಳ್ದಂಗೆ ಆಯಿತು. ಯಾರು ಇಲ್ಲಿವರೆಗಾದರೂ ಬಂದು ನಮ್ಮ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಏನನ್ನೋದು ಯಾರು ನೋಡಕ್ ದಿಕ್ಕಿಲ್ದಂಗೆ ಆಗುತ್ತೆ. ರೈತರು ಭಾಳ ನಾವು ಎಲ್ಲದೀವಿ ಈ ಕಾಲದಾಗ, ರೈತರು ಎಲ್ಲದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲದಂಗೆ ಆಗೈತಿ. ಸರ್ಕಾರ ಏನು ಮಾಡ್ತಾ ಇದ್ದೆ ಪ್ರತಿಜ್ಞೆ ಇದನ್ನು ಹೊಲ ನೋಡಿದ್ರು ಎಲ್ಲ ಜೇವಳ ಹಿಡಿದು ಎಲ್ಲ ಮಳೆ ಹೊಡೆದು ಎಲ್ಲ ಹಾನಿ ಆಗ್ಯಾವು. ಈ ಹರಿದಗಟ್ಟಿ ಗ್ರಾಮದಲ್ಲಿ ಯಾರು ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ, ಯಾರು ಅಧಿಕಾರಿ ಬಂದು ಯಾರು ನೋಡೋರು ಇಲ್ಲದಂಗೆ ಆಗ್ಬಿಟ್ಟಿವಿ. ನಮ್ಮ ಪರಿಸ್ಥಿತಿ ನಮ್ಮ ರೈತರ ಗೋಳ ಯಾರು ನೋಡಾರ? ನಾವು ಇಲ್ಲಿದ್ರೆ ಹಗ್ಗ ತೊಗೊಂಡು ಹೋಗ್ಬೇಕಾಕೈತಿ, ಇಲ್ಲ ಎಣ್ಣೆ ತೊಗೊಂಡು ಸಾಯ್ಬೇಕಾಕೈತಿ. ಇಂಥ ಪರಿಸ್ಥಿತಿ ಒಳಗೆ ನಾವು ರೈತರು ಬಂದೀವಿ. ನಮ್ಮನ್ನ ಯಾರು ಬಂದು ಇನ್ನುವರೆಗಾದರೂ ಯಾವ ಅಧಿಕಾರಿ ಬಂದು ಯಾರು ಸ್ಪಂದನೆ ಮಾಡಿಲ್ಲ ನಮ್ಗೆ. ನಾವು ಜೀವನ ಮಾಡೋದು ಹೆಂಗೆ? ಇವರು ಸರ್ಕಾರ ನೋಡಿದ್ರ ಎಲ್ಲ ಬೆಲೆ ಏರಿಸ್ಬಿಟ್ಟಾರ, ನಮ್ಮ ಬೆಲೆ ನೋಡಿದ್ರೆ ದುಪ್ಪಟ್ಟು ಮಾಡ್ತೀವಿ ಅಂತಾರೆ, ನಮ್ಮ ಬೆಲೆ ಬೆಲೆನೇ ಇಲ್ಲ. ಇವತ್ತು ಆದರೂ ರೈತರು ನಾವು ಅನ್ನೋದು ಸತ್ಯಾನಾಶ ಆಗಿ ಹೋಗಿವಿ ನಾವು. ಇದೇ ನಿಮಗೆ ಸರ್ಕಾರಕ್ಕೆ ಹೇಳೋದಂದರೆ ಬೇಗನೆ ಬಂದು ಅಧಿಕಾರಿಗಳು ಕಳಿಸಿ ಈ ಹರಿದಗಟ್ಟಿ ಗ್ರಾಮದಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅನ್ನೋ ಜೀವನ ನೋಡಿ ನಮ್ಮ ಪರಿಹಾರ ಕೂಡಲೇ ಸ್ಪಂದನೆ ಮಾಡಿ ನಮಗೆ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಕಾಂಗ್ರೆಸ್ ಕಿತ್ತಾಡಿದ ವಿಡಿಯೋವನ್ನ ಶೂಟ್ ಮಾಡಿದ ಹಿನ್ನೆಲೆ ಪತ್ರಕರ್ತರ ಮೇಲೆ ಮಾಜಿ ಸ್ಪೀಕರ್ ಶಾಸಕ ರಮೇಶ್ ಕುಮಾರ್ ಹಲ್ಲೆಯನ್ನ ನಡೆಸಿದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸ್ಪೀಕರ್ ಶಾಸಕ ರಮೇಶ್ ಕುಮಾರ್ ಅವರು ಇಬ್ಬರು ವರದಿಗಾರರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಲಕ್ಷ್ಮೇಶ್ವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಹಶೀಲ್ದಾರ ಪರಶುರಾಮ ಸತ್ತಿಕೇರಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಕಳಸಾಪುರ,
ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ನಡೆಯುತ್ತಿದ್ದಾಗ ದೃಶ್ಯಗಳನ್ನು ಸೆರೆ ಹಿಡಿಯಲು ಪತ್ರಕರ್ತರು ಮುಂದಾದಾಗ ಅವರ ಮೇಲೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಹಲ್ಲೆಯನ್ನು ನಡೆಸುತ್ತಿದ್ದನ್ನು ನಾವು ಖಂಡಿಸುತ್ತೇವೆ. ರಮೇಶ್ ಕುಮಾರ್ ನಡೆಯ ವಿರುದ್ಧ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುವುದರೊಂದಿಗೆ ಪತ್ರಕರ್ತರು ಕೇವಲ ಕರ್ತವ್ಯ ನಿರ್ವಹಿಸುತ್ತಿದ್ದು ಈ ರೀತಿ ವರ್ತನೆ ಅಮಾನವೀಯ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಹಿರಿಯ ನಾಯಕರಾಗಿರುವ ರಮೇಶ್ ಕುಮಾರ್ ಮಾಧ್ಯಮದವರಿಗೆ ಗೌರವ ನೀಡಬೇಕು ಮತ್ತು ವರದಿಗಾರರಿಗೆ ಕ್ಷಮೆಯನ್ನು ಯಾಚಿಸಬೇಕೆಂದರು. ಜನನ ಮರಣ ಕಾಯ್ದೆ ತಿದ್ದುಪಡಿಗೆ ಸಂಬಂಧಿಸಿದ ಹಿನ್ನೆಲೆ ಬದಲಾವಣೆ ಮಾಡಿರುವ ಸರ್ಕಾರದ ಆದೇಶವನ್ನು ಹಿಂಪಡೆಯುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ. ಜನನ ಮರಣ ಕಾಯ್ದೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ನ್ಯಾಯಾಂಗದ ವ್ಯಾಪ್ತಿಯನ್ನು ಬದಲಾವಣೆ ಮಾಡಿರುವ ಸರ್ಕಾರದ ಆದೇಶವನ್ನು ಹಿಂಪಡೆಯಬೇಕೆಂದು ತಹಶೀಲ್ದಾರರ ಮೂಲಕ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರಕ್ಕೆ ಲಕ್ಷ್ಮೇಶ್ವರ ವಕೀಲರ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಿದರು. ಇದನ್ನು ಉದ್ದೇಶಿಸಿ ಮಾತನಾಡಿ ವಕೀಲರಾದ ಬಸವರಾಜ ಬಾಳೆಸುರಮಠ ಮತ್ತು ವಿಕಟಲ ನಾಯಕ, ರಾಜ್ಯ ಸರ್ಕಾರವು ಜನನ ಮರಣ ಕಾಯ್ದೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ನ್ಯಾಯಾಂಗದ ವ್ಯಾಪ್ತಿಯನ್ನು ಬದಲಾವಣೆ ಮಾಡಿ ಸಹಾಯಕ ಆಯುಕ್ತ ಅಧಿಕಾರ ವ್ಯಾಪ್ತಿಗೆ ನೀಡುವಂತೆ ಹೊರಡಿಸಿದ ಆದೇಶವನ್ನು ಖಂಡಿಸುತ್ತೇವೆ. ಈ ಆದೇಶದಿಂದ ಕಕ್ಷಿದಾರರಿಗೆ ತುಂಬಲಾರದ ಹಾನಿಯಾಗುತ್ತದೆ. ತಕ್ಷಣದಿಂದ ಸರ್ಕಾರವು ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು ಮತ್ತು ಈ ಮೊದಲು ಇದ್ದಂತೆ JMFC ನ್ಯಾಯಾಲಯಗಳಲ್ಲಿ ಅಧಿಕಾರ ಮುಂದುವರೆಸಬೇಕು. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ಮುಂದೆ ರಾಜ್ಯ ವ್ಯಾಪ್ತಿಯಲ್ಲಿ ವಕೀಲರ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಚಾ ಕೊಡ್ತ ಹಂಗ ಬಿಟ್ರೆ ನೋಡ್ರವ ನಿಮ್ಮ ನಿಮ್ಮ ಏ MC ಇದನ್ನೆಲ್ಲ ಕುರಿತು ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ವಕೀಲರ ಸಂಘ ಹಾಗೂ ಲಕ್ಷ್ಮೇಶ್ವರದ ವಕೀಲರ ಸಂಘ ಈ ಒಂದು ತಿದ್ದುಪಡಿಗೆ ಆದೇಶ ಮಾಡಿದ ಸರ್ಕಾರದ ಆದೇಶಕ್ಕೆ ನಾವು ಅದನ್ನು ಬಹಿಷ್ಕಾರ ಮಾಡ್ತೀವಿ. ಫಸ್ಟು ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ನಾವೆಲ್ಲ ಅಲ್ಲಿ ಭಾಗವಹಿಸಿ ಮತ್ತು ಮರಣ ದಾಖಲೆಯನ್ನು ಮಾಡಿ ದಾಖಲಿಸದೇ ಇದ್ರೆ ನಾವು ಕೋರ್ಟಿಗೆ ಕೇಸ್ ಮಾಡಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡ್ಕೋತಾ ಇದ್ವಿ. ಇವಾಗ ಈ ಸರ್ಕಾರ ಅದಕ್ಕೆ ತಿದ್ದುಪಡಿ ತಂದು ಅದನ್ನು AC ಅವರಿಗೆ ಅವತ್ತು ಕೊಡ್ಲಿಕ್ಕೆ ಹೊಂಟದ ಮತ್ತು AC ಅವರಿಗೆ ಇವತ್ತು ನಾವು ಅವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಸಾರ್ವಜನಿಕರು. ಒಂದು ನಾವು ಇವತ್ತು ಈ ಸರ್ಕಾರ ಕೊಟ್ಟಿರೋದು ಇವತ್ತು ನೇರವಾಗಿ ಇವತ್ತು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಕಾರಣಭೂತ ಆಗ್ತದೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಮತ್ತು ಸಾಮಾನ್ಯ ಜನ ಇವತ್ತು ಇವತ್ತು AC ಕೋರ್ಟಲ್ಲಿ ಅವತ್ತೊಂದು ಅರ್ಜಿ ಒಂದು AC ಕೋರ್ಟ್ ಇರೋದು ಜಿಲ್ಲೆಗೆ ಮೂರು ನಾಲ್ಕು ತಾಲೂಕಿಗೆ ಒಂದು ನಮ್ಮ ಇಡೀ ಗದಗ ಜಿಲ್ಲೆಗೆ ಒಂದು AC ಕೋರ್ಟ್ ಇರೋದು ಇವತ್ತು. ಅದು ಮಧ್ಯಾಹ್ನ 3 ಗಂಟೆ ನಂತರ ನಡೀತದೆ ಅವರ ಕಾರ್ಯಚಟುವಟಿಕೆ ಮಧ್ಯೆ ಇವತ್ತು ನಡೆಯುವ 3 ಗಂಟೆ ಅದು ಕೂಡ ಅವತ್ತು ಸರಿಯಾಗಿ ಇವತ್ತು AC ಕೋರ್ಟಿನ ಕಾರ್ಯಕಲಾಪಗಳು ಸರಿಯಾಗಿ ನಡೀತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಏನಾದ್ರು ಸಾಮಾನ್ಯ ಜನ ಇವತ್ತು ನಮ್ಮ ಮರಣ ಪ್ರಮಾಣ ಪತ್ರ ಬೇಕು ಅಥವಾ ಜನನ ಪ್ರಮಾಣ ಪತ್ರ ಬೇಕು. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯಾಷನಲ್ TV.